ನಮ್ಮ ಭವಿಷ್ಯ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಪ್ರತಿ ಬಾರಿ ನಮ್ಮ ಸಮಾಜದವರ ಮತ ಪಡೆದು ಚಿಪ್ ಕೊಡ್ತಾರೆ ಅನ್ನೋ ಮೂಲಕ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್. ನಮ್ಮ ಭವಿಷ್ಯದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಪ್ರತಿ ಬಾರಿ ನಮ್ಮ ಸಮಾಜದವರ ಮತ ಪಡೆದು ನಮಗೆ ಚಿಪ್ ಕೊಡ್ತಾರೆ. ಪಂಚಮಸಾಲಿ ಸಮಾವೇಶದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗೆ ಗರಂ ಆಗಿದ್ರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಅಂದರೆ ಚಿಕ್ಕೋಡಿಯ ಕಲ್ಲೋಳಿ ಗ್ರಾಮದಲ್ಲಿ ಈ ಒಂದು ಸಮಾವೇಶ ನಡೀತಾ ಇತ್ತು. ಈ ಒಂದು ಸಮಾವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆಗಿದ್ರು. ಮೊನ್ನೆ ಅಧಿವೇಶನದಲ್ಲಿ ಸರ್ವಪಕ್ಷ ಸಭೆಯನ್ನ ಸಿಎಂ ಕರೆದಿದ್ರು. ಬೊಮ್ಮಾಯಿ ಸಾಹೇಬರು 2A ಮೀಸಲಾತಿ ಕೊಡ್ತೀವಿ ಅಂತ ಕೂಡ ಭರವಸೆಯನ್ನ ನೀಡಿದ್ರು. ಆದರೆ ಪ್ರತಿ ಸಾರಿ ನಮ್ಮ ಏನು ಸಮುದಾಯದವರ ಮತವನ್ನ ಪಡೆದು ಇವರು ಚಿಪ್ ಕೊಡುವಂತ ಕೆಲಸವನ್ನ ಮಾಡೋದನ್ನ ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ಅಣ್ಣ ಸಮಾಜದ ಜೊತೆ ಪಂಚಮಸಾಲಿ ಸಮಾಜ ಉತ್ತಮ ಸಂಬಂಧವನ್ನ ಹೊಂದಿದೆ. ಉಪ್ಪಾರ ವಾಲ್ಮೀಕಿ ಮುಸ್ಲಿಂ ಸಮುದಾಯದ ಜೊತೆ ಕೂಡ ಉತ್ತಮ ಸಂಬಂಧವನ್ನ ಹೊಂದಿದೆ. ಆದರೆ ಸಿಎಂ ಭರವಸೆಯನ್ನ ಕೊಟ್ಟರು ಕೂಡ ಅದನ್ನ ಈಡೇರಿಕೆ ಮಾಡ್ತಾ ಇಲ್ಲ ಅಂತ ಗರಂ ಆಗಿದ್ದಾರೆ. अरे बंधु नम समाजदू काशक्तारे कलवर चंदा नम समाज अस्त श्रीमंत अल श्रीमंत हृदय नम समाज अर्थम दुर्पयोग पड़ता प्रति सार नम समाज सहाय प्रति बारी नम समाज राजकीय सहकार पड़कु नमगे मात्र चिपन कईदेशन नावे सर्वपक्ष सभ्य मुख्यमंत्री बसवराज बोम्मई